ನಮಸ್ಕಾರ ಸ್ನೇಹಿತರೆ, ತುಂಬಾ ಜನ ಹೇಳ್ತಿರ್ತಾರೆ ರಾತ್ರಿ ನಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ. ಆ ನಿದ್ರೆ ನಮ್ಮಲ್ಲಿ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಬೆಳಿಗ್ಗೆ ನಾವು ಮಾಡುವ ಕೆಲಸದಲ್ಲಿ ಯಾವುದೇ ಉತ್ಸಾಹ ಇರೋದಿಲ್ಲ, ಆಸಕ್ತಿ ಬರೋದಿಲ್ಲ, ಅಷ್ಟೇ ಅಲ್ಲ ನಮಗೆ ತಲೆನೋವು ಬರೋದು, ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ, ಎನರ್ಜಿ ಕಡಿಮೆ ಇರುತ್ತೆ, ಈ ರೀತಿ ಆಗುತ್ತೆ. ಸೊ ಆ ನಿದ್ರೆ ತುಂಬಾ ಜನಕ್ಕೆ ಯಾಕೆ ಸಮಸ್ಯೆ ಆಗ್ತಾ ಇದೆ, ಸೊ ಅದರಿಂದ ನಾವು ಹೊರಗಡೆ ಬರಬೇಕಂದ್ರೆ ಏನು ಬದಲಾವಣೆಗಳನ್ನು ನಾವು ತರ್ಕೊಳ್ಬೇಕು, ಯಾಕಂದ್ರೆ ತುಂಬಾ ಜನ ನಿದ್ರೆ ಬರಕ್ಕೆ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಿರ್ತಾರೆ. ಸೊ ಆ ಟ್ಯಾಬ್ಲೆಟ್ಸ್ಗಳು ತುಂಬಾ ಸೈಡ್ ಎಫೆಕ್ಟ್ಸ್ಗಳನ್ನು ಮಾಡುತ್ತೆ. ಸೊ ನಾವು ನೈಸರ್ಗಿಕವಾಗಿ ನ್ಯಾಚುರಲಿ ಅದರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕಂದ್ರೆ ಏನು ಬದಲಾವಣೆಗಳನ್ನು ತರ್ಕೊಳ್ಬೇಕು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಲಾಸ್ಟಿಗೆ ಒಂದು ವಂಡರ್ಫುಲ್ ಟಿಪ್ ಕೂಡ ಹೇಳ್ತೇನೆ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಈಗ ನೋಡಿ, ನಮ್ಮಲ್ಲಿ ನಿದ್ರೆ ಬರಬೇಕು ಅಂತಂದ್ರೆ ಯಾವ ರೀತಿ ಕೆಲಸ ಆಗುತ್ತೆ ನಮ್ಮ ಶರೀರ, ನಮ್ಮ ಸಿಸ್ಟಮ್ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ನಾವು ಏನು ಕೆಲಸ ಮಾಡ್ತೇವೆ ಬೆಳಿಗ್ಗೆಯಿಂದ ನಾವು ಏನು ಕೆಲಸ ಮಾಡ್ತೀವಲ್ಲ, ಇದು ನಮ್ಮಲ್ಲಿ ಹೀಟ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಇದು ಹೀಟ್ ಕ್ರಿಯೇಟ್ ಮಾಡುತ್ತೆ. ಇದನ್ನ ನಾವು ಸೂರ್ಯನ ಶಕ್ತಿ ಅಂತ ಕೂಡ ಕರಿತೇವೆ. ನಾವು ಮಾಡುವ ಕೆಲಸ, ನಮ್ಮಲ್ಲಿ ಏನು ಆಸಕ್ತಿ ಇರುತ್ತೆ, ನಾವೇನು ಕಾರ್ಯಪ್ರವೃತ್ತರಾಗ್ತೇವೆ, ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಪಡ್ಕೊಳ್ಬೇಕು ಅಂತ ಹೇಳಿ ಶ್ರಮ ವಹಿಸ್ತೇವಲ್ಲ, ಆ ಶ್ರಮ ನಮ್ಮಲ್ಲಿ ಹೀಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದು ಡೇ ಇದ್ದಂಗೆ, ಇದು ಡೇ ಟೈಮು, ಹಗಲು ಇದು. ನಾವು ಮಾಡಿದ ಮೇಲೆ ನಮ್ಮಲ್ಲಿ ಒಂದು ವಿಶ್ರಾಂತಿ ಬರಬೇಕು, ಇದು ರಾತ್ರಿ, ಇದು ನಮ್ಮಲ್ಲಿ ರಾತ್ರಿ. ಆಕ್ಟಿವಿಟಿ ಡೇ ಟೈಮ್ ಆಗಾದ್ರೆ ವಿಶ್ರಾಂತಿ ಅನ್ನೋದು ರಾತ್ರಿ ನಾವು ಪಡ್ಕೊಳ್ಬೇಕು. ತುಂಬಾ ಜನಕ್ಕೆ ಇದು ಆಗ್ತಾ ಇಲ್ಲ, ಈ ವಿಶ್ರಾಂತಿ ಅನ್ನೋದು, ಈ ನಿದ್ರೆ ಅನ್ನೋದು ಆಗ್ತಾ ಇಲ್ಲ ಸಹಜವಾಗಿ. ಇದು ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮತ್ತೆ ನಿಮ್ಮಲ್ಲಿ ಈ ಕಾರ್ಯಪ್ರವೃತ್ತಿ, ಈ ಹೀಟ್ ಅನ್ನ, ಈ ಸೂರ್ಯನ ಶಕ್ತಿ ಕ್ರಿಯೇಟ್ ಆಗೋದಿಲ್ಲ. ಇದನ್ನ ನಾವು ಚಂದ್ರನ ಶಕ್ತಿ ಅಂತ ಕರಿತೇವೆ. ಇದು ಚಂದ್ರನ ಶಕ್ತಿ, ಇದು ಸೂರ್ಯನ ಶಕ್ತಿ. ಇದು ಡೇ, ಇದು ನೈಟ್, ಇದು ಲೈಟು, ಇದು ಡಾರ್ಕ್ನೆಸ್, ಎರಡೂ ಬೇಕು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ. ಇದು ಹೀಟು, ಇದು ಕೋಲ್ಡ್, ಇದು ಪಿತ್ತ, ಇದು ಕಫ, ಎರಡು ಎನರ್ಜಿಗಳು ಬೇಕು ನಮ್ಮಲ್ಲಿ. ಸೊ ಏನಾಗ್ತಾ ಇದೆ ಇವತ್ತು, ಇದು ಕ್ರಿಯೇಟ್ ಆದ್ಮೇಲೆ ಇದು ಸಫಿಷಿಯಂಟ್ ಕ್ರಿಯೇಟ್ ಯಾಕೆ ಆಗ್ತಾ ಇಲ್ಲ? ಎರಡು ಕಾರಣಗಳು. ಒಂದನೇ ಕಾರಣ, ಇವತ್ತು ನಾವೇನು ಕೆಲಸ ಮಾಡ್ತೇವೆ, ನಾವೇನೋ ಒಂದು ಉದ್ದೇಶವನ್ನು ಇಟ್ಕೊಳ್ತೇವೆ, ಗುರಿಯನ್ನ ಇಟ್ಕೊಳ್ತೇವೆ, ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೇವೆ. ಪ್ರಯತ್ನ ಮಾಡಿದ ಮೇಲೆ ನಾವು ಮಾಡಿರುವ ಕೆಲಸದ ಪ್ರತಿ ನಮ್ಮಲ್ಲಿ ಒಂದು ತೃಪ್ತಿ ಬರಬೇಕು. ಹಾ, ನಾನು ಎಫರ್ಟ್ ಹಾಕಿದೆ, ಈ ಎಫರ್ಟ್ ಇಂದ ನನಗೆ ಏನ್ ಸಿಗುತ್ತೆ, ಅದರಲ್ಲಿ ನನಗೆ ಸಮಾಧಾನ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತೃಪ್ತಿ ಇದೆ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ನಮ್ಮ ಭಾವನೆಯಲ್ಲಿ ತರ್ಕೊಂಡು ನಮ್ಮಲ್ಲಿ ಈ ವಿಶ್ರಾಂತಿ ಬರುತ್ತೆ. ಇವತ್ತು ಏನಾಗ್ತಾ ಇದೆ, ನಮ್ಮ ಉದ್ದೇಶಗಳು, ನಮ್ಮ ಗುರಿ, ನಮ್ಮ ಡಿಸೈರ್ಸು, ನಮ್ಮ ಆಸೆಗಳು ಎಂಡೇ ಆಗ್ತಾ ಇಲ್ಲ, ನಮ್ಮಲ್ಲಿ ತೃಪ್ತಿ ಅನ್ನೋದೇ ಇಲ್ಲ. ನಮಗೆ ಜೀವನ ಏನು ಒದಗಿಸಿ ಕೊಡ್ತದೆ, ನಾನು ಮಾಡುವ ಪ್ರಯತ್ನದಿಂದ ನನಗೇನು ಫಲ ಸಿಗ್ತದೆ ಅದರ ಪ್ರತಿ ನಮ್ಮಲ್ಲಿ ತೃಪ್ತಿ ಅನ್ನೋದು ಇರದೇ ಇದ್ದಾಗ, ನನಗೇನು ಜೀವನ ಒದಗಿಸಿ ಕೊಡ್ತಾ ಇದೆ ಅದರ ಪ್ರತಿ ನಮ್ಮಲ್ಲಿ ಕೃತಜ್ಞತಾ ಭಾವ ಇರದೇ ಇದ್ದಾಗ ಏನಾಗುತ್ತೆ, ಇದು ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಹೀಟ್ ಜಾಸ್ತಿ ಆಯ್ತಂದ್ರೆ ನಿದ್ರೆ ಬರಲ್ಲ, ನಿಮ್ಮ ತಲೆ ತಣ್ಣಗಾಗಬೇಕು ಸಮರ್ಪಕವಾಗಿ. ಆ ಸಫಿಷಿಯಂಟ್ ತಣ್ಣಗ ಕೋಲ್ಡ್ ಎನರ್ಜಿ, ಆ ಚಂದ್ರನ ಶಕ್ತಿ ನಿಮ್ಮಲ್ಲಿ ಕ್ರಿಯೇಟ್ ಯಾವಾಗುತ್ತೆ, ನೀವು ಇದನ್ನ ಬಿಟ್ಟು ಈ ಕಡೆ ಮರಳಬೇಕು. ನೀವು ಮಾಡುವ ಕೆಲಸದ ಪ್ರತಿ ನಿಮ್ಮಲ್ಲಿ ತೃಪ್ತಿ ಬರಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ನೀವು ಆ ಡಿಸೈರ್ಸ್ಗಳನ್ನ, ಆಸೆಗಳನ್ನ ಒಂದಾದ್ಮೇಲೆ ಒಂದು ಕ್ರಿಯೇಟ್ ಮಾಡ್ತಾ ಹೋದ್ರಿ ಅಂತಂದ್ರೆ, ಎಸ್ ಬೇಕು, ನಮ್ಮಲ್ಲಿ ಆಸೆ ಡಿಸೈರ್ಸ್ಗಳು ಇದ್ದಾಗಲೇ ನಮ್ಮಲ್ಲಿ ಹೀಟ್ ಕ್ರಿಯೇಟ್ ಆಗುತ್ತೆ. ಜೀವನದ ಪ್ರತಿ ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು, ಅದು ಉದ್ದೇಶ ಇದ್ದಾಗೆ ಹೀಟ್ ಕ್ರಿಯೇಟ್ ಆಗುತ್ತೆ, ಅದು ತುಂಬಾ ಅವಶ್ಯಕ. ಅದು ಇಲ್ಲಂದ್ರು ಆಗುತ್ತೆ, ಅದು ಹೇಳ್ತೇನೆ ನಾನು ನೆಕ್ಸ್ಟ್. ಸೊ ಇದು ನೀವು ಕ್ರಿಯೇಟ್ ಮಾಡ್ಕೊಂಡ ಮೇಲೆ ನೀವು ಸಫಿಷಿಯಂಟ್ ಆ ಕೋಲ್ಡ್ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ತೃಪ್ತಿ, ಸಮಾಧಾನ, ಏನು ಜೀವನ ಒದಗಿಸಿ ಕೊಡುತ್ತೆ ಅದರ ಪ್ರತಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮಲ್ಲಿ ಈ ಹೀಟ್ ಅನ್ನ ಕಡಿಮೆ ಮಾಡುತ್ತೆ, ನಿಮ್ಮಲ್ಲಿ ಆ ವಿಶ್ರಾಂತಿ, ಆ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಯಿತು ಅಂದ್ರೆ ನಿದ್ರೆ ಬರುತ್ತೆ. ಆ ಸಫಿಷಿಯಂಟ್ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಗಬೇಕು, ಸಫಿಷಿಯಂಟ್ ಕಫ ಎನರ್ಜಿ ಕ್ರಿಯೇಟ್ ಆಗಬೇಕು, ಅವಾಗ ನಿದ್ರೆ ಬರುತ್ತೆ. ಸೊ ತುಂಬಾ ಜನರಲ್ಲಿ ಇದಾಗ್ತಾ ಇಲ್ಲ, ಯಾಕಂದ್ರೆ ಅತೃಪ್ತಿ ಇದೆ, ಡಿಸ್ಸಾಟಿಸ್ಫ್ಯಾಕ್ಷನ್ ಇದೆ, ಕಂಪ್ಲೇಂಟ್ಸ್ಗಳನ್ನ ಜಾಸ್ತಿ ಇಟ್ಕೊಳ್ತೀವಿ ಜೀವನದ ಪ್ರತಿ. ಸೊ ಅದನ್ನ ಮಾಡದೆ ನೀವು ಮಾಡುವ ಕೆಲಸದಲ್ಲಿ ನಿಮಗೇನು ಫಲ ಸಿಗುತ್ತೆ, ನಿಮ್ಮ ಪ್ರಯತ್ನಕ್ಕೆ ಏನು ಫಲ ಸಿಗುತ್ತೆ ಅದರಲ್ಲಿ ತೃಪ್ತಿಯನ್ನ ತರ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನು ಒಳ್ಳೇದಾಗ್ತಾ ಇದೆ ಅದರ ಪ್ರತಿ ಕೃತಜ್ಞತೆಯನ್ನ ತರ್ಕೊಳ್ಳಿ. ಆವಾಗ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ, ಆ ಸಮಾಧಾನ ನಿಮ್ಮಲ್ಲಿ ಈ ಕೋಲ್ಡ್ ಎನರ್ಜಿಯನ್ನ, ಚಂದ್ರನ ಶಕ್ತಿಯನ್ನ ಕ್ರಿಯೇಟ್ ಮಾಡುತ್ತೆ. ಇದನ್ನ ಇನ್ ಅಂತ ಕರೀತಾರೆ ಚೈನೀಸ್ ಟರ್ಮ್ ಅಲ್ಲಿ, ಇನ್ ಅಂಡ್ ಯಾಂಗ್. ಇದನ್ನ ಯಾಂಗ್ ಅಂತ ಕರೀತಾರೆ, ಇದನ್ನ ಇನ್ ಅಂತ ಕರೀತಾರೆ. ನಾವು ಸೂರ್ಯನ ಶಕ್ತಿ, ಚಂದ್ರನ ಶಕ್ತಿ, ನಮ್ಮ ಎರಡು ಮುಖ್ಯವಾದ ನಾಡಿಗಳು ಅದೇ ರಿಪ್ರೆಸೆಂಟ್ ಮಾಡುತ್ತೆ. ಪಿಂಗಾಳ ನಾಡಿ, ಈಡ ನಾಡಿ, ಅದೇ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಒಂದನೇ ಕಾರಣ ನಿದ್ರೆ ಬರಲಾರ್ದಕ್ಕೆ, ಈ ಹೀಟ್ ಜಾಸ್ತಿ ಆಗ್ತಾ ಇದೆ, ಹೀಟ್ ಜಾಸ್ತಿ ಆದ್ರೆ ನಿದ್ರೆ ಬರಲ್ಲ. ಇನ್ನು ಎರಡನೇ ಕಾರಣ ಎದಕ್ ನಿದ್ರೆ ಬರ್ತಾ ಇಲ್ಲ, ಈ ಸಫಿಷಿಯಂಟ್ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಈ ಸಫಿಷಿಯಂಟ್ ಹೀಟ್ ಎನರ್ಜಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು.
ನೀವು ಇದನ್ನ ಕ್ರಿಯೇಟ್ ಮಾಡದೆ ಇದು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇದರಿಂದ ಇದು ಕ್ರಿಯೇಟ್ ಆಗ್ತಾ ಇರುತ್ತೆ. ನೀವು ಸಫಿಷಿಯಂಟ್, ಇವತ್ತೇನಾಗ್ತಾ ಇದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಫಿಸಿಕಲಿ ನಾವು ಆಕ್ಟಿವ್ ಆಗಿಲ್ಲ. ಫಿಸಿಕಲಿ ನೀವು ಆಕ್ಟಿವ್ ಆಗಿ ಇರಲಿಲ್ಲ ಅಂತಂದ್ರೆ ನೀವು ಸಫಿಷಿಯಂಟ್ ಹೀಟ್ ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ನೀವು ಹೀಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಗಲ್ಲ. ಚಂದ್ರನ ಶಕ್ತಿ ಕ್ರಿಯೇಟ್ ಆಗ್ಬೇಕಂದ್ರೆ ಸೂರ್ಯ ಬೇಕು. ಸೂರ್ಯನೇ ಚಂದ್ರನ ಶಕ್ತಿಯನ್ನ ಕ್ರಿಯೇಟ್ ಮಾಡ್, ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಸೂರ್ಯನ ಸೂರ್ಯನ ಬೆಳಕಿನಿಂದನೇ ಚಂದ್ರನ ಪ್ರಕಾಶ ಇರುತ್ತೆ. ಸೊ ಚಂದ್ರನ ಶಕ್ತಿ ನಿಮ್ಮಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಸಫಿಷಿಯಂಟ್ ಸೂರ್ಯನ ಶಕ್ತಿ ನೀವು ಕ್ರಿಯೇಟ್ ಮಾಡ್ಕೊಬೇಕು. ಅಂದ್ರೆ ಸಫಿಷಿಯಂಟ್ ಆಕ್ಟಿವಿಟಿ ಇರಬೇಕು ನಿಮ್ಮಲ್ಲಿ. ನೀವು ಇದೇ ಇಷ್ಟೇ ಮಾಡಿದ್ರಿ ಅಂತಂದ್ರೆ ಇದು ಕ್ರಿಯೇಟ್, ಇದು ಇಷ್ಟೇ ಇರುತ್ತೆ, ಕೋಲ್ಡ್ ಎನರ್ಜಿ ಇಷ್ಟೇ ಇರುತ್ತೆ. ನಿಮ್ಗೆ ಇಷ್ಟು ಸಾಕಾಗಲ್ಲ, ಕೋಲ್ಡ್ ಎನರ್ಜಿ ಇಷ್ಟು ಬೇಕು, ಇಷ್ಟು ಕೋಲ್ಡ್ ಎನರ್ಜಿ ಇದ್ದಾಗ ನಿದ್ರೆ ಬರುತ್ತೆ. ನೀವು ಆ ಸಫಿಷಿಯಂಟ್ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಗ್ಬೇಕಂದ್ರೆ ಸಫಿಷಿಯಂಟ್ ಹೀಟ್ ಎನರ್ಜಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಸಫಿಷಿಯಂಟ್ ಹೀಟ್ ಎನರ್ಜಿ ಸೂರ್ಯನ ಶಕ್ತಿ ನಿಮ್ಮಲ್ಲಿ ಕ್ರಿಯೇಟ್ ಆಗ್ಬೇಕಂದ್ರೆ ನೀವು ಫಿಸಿಕಲಿ ಆಕ್ಟಿವ್ ಆಗಿರಬೇಕು, ನಿಮ್ಮಲ್ಲಿ ಚಲನವಲನ ಇರಬೇಕು, ಹೊರಗಡೆ ಓಡಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಇದೆಲ್ಲ ನೀವು ಮಾಡಿದಾಗ ಏನಾಗುತ್ತೆ, ಸೂರ್ಯನ ಶಕ್ತಿ ಕ್ರಿಯೇಟ್ ಆಗುತ್ತೆ. ಜೀವನದಲ್ಲಿ ಉದ್ದೇಶ ಇಟ್ಟುಕೊಳ್ಬೇಕು, ಗುರಿಯನ್ನ ಇಟ್ಟುಕೊಳ್ಬೇಕು, ಉತ್ಸಾಹವನ್ನ ತರ್ಕೊಳ್ಬೇಕು. ನೀವು ಮಾಡುವ ಕೆಲಸದ ಪ್ರತಿ ಉತ್ಸಾಹ ಇತ್ತಾ ಆ ಹೀಟ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಸಫಿಷಿಯಂಟ್ ಹೀಟ್ ಎನರ್ಜಿ ಕ್ರಿಯೇಟ್ ಆಯ್ತು ಅಂದ್ರೆ ಸಫಿಷಿಯಂಟ್ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಯ್ತು, ಮತ್ತೆ ನೆಕ್ಸ್ಟ್ ಡೇ ನಿಮ್ಮಲ್ಲಿ ಹೀಟ್ ಎನರ್ಜಿ, ಮತ್ತೆ ನೆಕ್ಸ್ಟ್ ಡೇ ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಬರುತ್ತೆ. ಇದು ಎರಡನೇ ಕಾರಣ, ನಿದ್ರೆ ಎದಕ್ಕೆ ಬರ್ತಾ ಇಲ್ಲ ಕೆಲವೊಬ್ಬರಲ್ಲಿ ಅಂತಂದ್ರೆ, ಈ ಸಫಿಷಿಯಂಟ್ ಹೀಟೇ ಆಗ್ತಾ ಇಲ್ಲ ಬಾಡಿ. ಆ ಸಫಿಷಿಯಂಟ್ ಸೂರ್ಯನ ಶಕ್ತಿ ಕ್ರಿಯೇಟ್ ಮಾಡ್ಕೊಳ್ತಾ ಇಲ್ಲ, ಯಾಕಂದ್ರೆ ಫಿಸಿಕಲಿ ನಾವು ಅಷ್ಟು ಆಕ್ಟಿವ್ ಆಗಿಲ್ಲ. ಸೊ ಫಿಸಿಕಲ್ ಆಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ಮಾಡುವ ಕೆಲಸದ ಪ್ರತಿ ಉತ್ಸಾಹವನ್ನು ತಗೊಂಡು ಬನ್ನಿ, ಜೀವನದಲ್ಲಿ ಒಂದು ಉದ್ದೇಶವನ್ನು ಗುರಿಯನ್ನು ಇಟ್ಕೊಳ್ಳಿ, ಆವಾಗ ಸಫಿಷಿಯಂಟ್ ಹೀಟ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ನಿಮಗೆ ಕೋಲ್ಡ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಈ ಎರಡು ತತ್ವಗಳನ್ನು ಅರ್ಥ ಮಾಡ್ಕೊಂಡು ಅವು ಎರಡರಲ್ಲಿ ಬ್ಯಾಲೆನ್ಸ್ ಅನ್ನ ತರ್ಕೊಳ್ಬೇಕು. ಇವತ್ತು ಅತಿಯಾಗಿ ಹೀಟ್ ಆದರೂ ಆಗ್ತಾ ಇದೆ ಅಥವಾ ಸಮರ್ಪಕವಾಗಿ ಹೀಟ್ ಕ್ರಿಯೇಟ್ ಆಗ್ತಾ ಇಲ್ಲ, ಈ ಎರಡು ಕಾರಣದಿಂದ ಏನಾಗ್ತಾ ಇದೆ, ಈ ಕೋಲ್ಡ್ ಎನರ್ಜಿ, ಈ ಚಂದ್ರನ ಶಕ್ತಿ, ಈ ಇನ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇಲ್ಲ. ಈ ಇನ್ ಎನರ್ಜಿ ಸಫಿಷಿಯಂಟ್ ಕ್ರಿಯೇಟ್ ಆಗಿಲ್ಲ ಅಂದ್ರೆ ನಿದ್ರೆ ಬರಲ್ಲ. ಅದಕ್ಕೆ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಂಡು ಇದನ್ನು ಅಳವಡಿಸ್ಕೊಳ್ಳಿ, ಇದು ಎಲ್ಲರ ಜೊತೆ ಶೇರ್ ಮಾಡಿ. ಒಂದು ಸಿಂಪಲ್ ಟಿಪ್ ಕೂಡ ಹೇಳ್ತೇನೆ, ನಿಮ್ಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೋದು ನೀವು ಇವತ್ತಿನಿಂದ, ಇದಂತೂ ಮಾಡ್ಲೇಬೇಕು, ಇದ್ರ ಮೇಲೆ ಕೆಲಸ ಮಾಡಿ. ಇದರ ಜೊತೆ ನಾವು ನಿದ್ರೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಆ ಯೋಚನೆಯನ್ನ ಮಾಡೋದು ಬಿಟ್ಟು ನಿಮ್ಮ ಗಮನವನ್ನ ನಿಮ್ಮ ಭಾವನೆ ಕಡೆ, ಹೃದಯದ ಕಡೆ ತಗೊಂಡು ಬಂದು ಇದೊಂದು ಹೇಳಿ, ಇವತ್ತು ಯಾಕೆ ನನಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ, ಇವತ್ತು ಯಾಕೆ ನನಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಅಂತ ಭಾವನೆಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದೇ ವರ್ಡ್ ಯೂಸ್ ಮಾಡ್ಬೇಕು ನೀವು, ಇವತ್ತು ಯಾಕೆ ನನಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ. ನೀವು ಪ್ರಶ್ನಾರ್ಥಕ, ನೀವು ಪ್ರಶ್ನೆಯನ್ನು ಕೇಳ್ಬೇಕು ನಿಮ್ಮಷ್ಟಕ್ಕೆ ನೀವೇ, ಭಾವನೆಯಿಂದ ಆನಂದದಿಂದ, ಇವತ್ತು ಯಾಕೆ ನನಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ, ಬರ್ತಾ ಇದೆ ಬರ್ತಾ ಇದೆ ಅನ್ನುವ ಭಾವನೆಯನ್ನ, ಇಮೋಷನ್ ಅನ್ನ, ಎನರ್ಜಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಾವೇನ್ ಮಾಡ್ತಾ ಇರ್ತೀವಿ, ನಿದ್ರೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಿರ್ತೀವಿ. ನೀವು ಎಷ್ಟು ಅದನ್ನ ಚಿಂತೆ ಮಾಡ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಬರ್ತಾ ಇಲ್ಲ ಅಂತ ಹೇಳಿ ರೆಸ್ಟ್ಲೆಸ್ನೆಸ್ ಕ್ರಿಯೇಟ್ ಮಾಡ್ತೀರಾ, ಅಷ್ಟು ಬರೋದಿಲ್ಲ. ಯಾಕೆ ನನಗೆ ಇವತ್ತು ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತ ಭಾವನೆಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ 5-10 ನಿಮಿಷ, ನೋಡಿ ನಿಮಗೆ ಅವತ್ತಿನ ನಿದ್ರೆ ಚೆನ್ನಾಗಾಗುತ್ತೆ. ಎಲ್ಲರೂ ಮಾಡಿದಾನ, ಎಲ್ಲರೂ ಮಾಡಿ, ಯಾರ್ಯಾರಿಗೆ ಡಿಸ್ಟರ್ಬ್ಡ್ ಸ್ಲೀಪ್ ಇದೆ ಅವರು ಮಾಡಿ, ಯಾರಿಗೆ ನಿದ್ರೆ ಆಗ್ತಾ ಇಲ್ಲ ಅವರು ಮಾಡಿ. ಈ ಭಾವನೆಯನ್ನ ತರ್ಕೊಳ್ಳಿ, ಯಾಕೆ ನನಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಅಂತ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಆನಂದದಿಂದ. ಆ ಅಪೋಸಿಟ್ ಇಮೋಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಾವೇನ್ ಮಾಡ್ಕೊಳ್ತಾ ಇದೀವಿ, ಇಮೋಷನ್, ನನ್ಗೆ ನಿದ್ರೆ ಬರ್ತಾ ಇಲ್ಲ ಬರ್ತಾ ಇಲ್ಲ. ನೀವು ಎಷ್ಟು ಬರಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಅಷ್ಟು ಬರೋದಿಲ್ಲ. ನನಗೆ ಯಾಕೆ ಬರ್ತಾ ಇದೆ ಅಂತ ಇಮೋಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ನೋಡಿ ನಿಮ್ಗೆ ನಿದ್ರೆ ಬರುತ್ತೆ. ಸೊ ಆ ಪಾಯಿಂಟ್ ಅನ್ನ, ಆ ಟಿಪ್ ಅನ್ನ ಯೂಸ್ ಮಾಡಿ, ಮತ್ತೆ ಇದನ್ನ ಅರ್ಥ ಮಾಡ್ಕೊಂಡು ಇನ್ನೊಂದ್ಸಲ ವಿಡಿಯೋ ನೋಡಿ, ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಅಳವಡಿಸ್ಕೊಳ್ಳಿ, ನೋಡಿ ನಿಮ್ಮ ನಿದ್ರೆಯ ಕ್ವಾಲಿಟಿ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಜನ ಸಫರ್ ಆಗ್ತಿದ್ದಾರೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.